ಸ್ನೇಹಿತರೆ ನಮಸ್ಕಾರ. ಆರ್ಯಭಟ ಭಾರತ ದೇಶದ ಗಣಿತ ಪಿತಾಮಹನೆಂದೇ ಪ್ರಖ್ಯಾತಿಯಾಗಿರುವ ಜಗತ್ತು ಕಂಡ ಶ್ರೇಷ್ಠ ಗಣಿತಜ್ಞ ಹಾಗೂ ಖಗೋಳಶಾಸ್ತ್ರಜ್ಞ. ಪ್ರಪಂಚಕ್ಕೆ ಜ್ಞಾನ, ವಿಜ್ಞಾನ, ಆಧ್ಯಾತ್ಮಿಕ, ಯೋಗ, ವೈದ್ಯಕೀಯ ಮುಂತಾದ ಹಲವು ಕ್ಷೇತ್ರಗಳಲ್ಲಿ ಭಾರತೀಯರು ನೀಡಿದ ಕೊಡುಗೆ ಅಪಾರ. ನಮ್ಮ ದೇಶದಲ್ಲಿ ಹುಟ್ಟಿ ಪ್ರಪಂಚಕ್ಕೆಲ್ಲ ಗಣಿತ ಖಗೋಳಶಾಸ್ತ್ರದ ಕಂಪನ್ನು ಪಸರಿಸಿದ ಖ್ಯಾತ ಗಣಿತಜ್ಞ ಆರ್ಯಭಟನ ಸಂಪೂರ್ಣ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಗೆಳೆಯರೇ, ನಮ್ಮ ದೇಶದ ಶ್ರೇಷ್ಠ ಗಣಿತಜ್ಞ ಆರ್ಯಭಟ ಹುಟ್ಟಿದ್ದು ಕ್ರಿಸ್ತಶಕ 476 ಪಾಟಲಿಪುತ್ರದ ಕುಸುಮಾಪುರ ಅಂದರೆ ಇಂದಿನ ಬಿಹಾರ ಜಿಲ್ಲೆಯ ಪಾಟ್ನಾದಲ್ಲಿ ಇವರ ಜನನವಾಯಿತು. ಇವರ ವಿದ್ಯಾರ್ಜನೆಯ ಬಗ್ಗೆ ಸ್ಪಷ್ಟ ಮಾಹಿತಿಗಳಿಲ್ಲ. ಮೂಲದ ಪ್ರಕಾರ ಕುಸುಮಾಪುರದ ಕಲಪ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದರು ಎನ್ನಲಾಗುತ್ತದೆ. ಇನ್ನು ಇವರು ಕಲಪ ಹಾಗೂ ನಲಂದ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿದ್ದರು ಎಂದು ನಂಬಲಾಗಿದೆ. ಆರ್ಯಭಟ ಅವರು ಗಣಿತ ಮತ್ತು ಖಗೋಳಶಾಸ್ತ್ರದಲ್ಲಿ ಸಾಕಷ್ಟು ಅಧ್ಯಯನಗಳನ್ನು ಅನ್ವೇಷಣೆಗಳನ್ನು ಮಾಡಿ ಪ್ರಪಂಚಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಇವರ ಆರ್ಯಭಟೀಯ ಕೃತಿ ಗಣಿತ ಮತ್ತು ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಅತ್ಯಂತ ಅಮೂಲ್ಯ ಗ್ರಂಥವಾಗಿದೆ. ಇವರು ರಚಿಸಿದ್ದ ಕೆಲ ಗ್ರಂಥಗಳು ನಾಶವಾಗಿವೆ, ಆದರೆ ಅವರ ಆರ್ಯಭಟೀಯ ಗ್ರಂಥದ ಉಪಯೋಗವನ್ನು ಇಂದಿಗೂ ಬಳಸಲಾಗುತ್ತದೆ. ಈ ಗ್ರಂಥದಲ್ಲಿ ಅಂಕಗಣಿತ, ಬೀಜಗಣಿತ, ತ್ರಿಕೋನಮಿತಿ, ಭಿನ್ನರಾಶಿಗಳು, ಚತುರ್ಭುಜ ಸಮೀಕರಣಗಳು, ಸೈನ್ ಕೋಷ್ಟಕಗಳು ಒಳಗೊಂಡಿವೆ. ಇನ್ನು ಇವರು ಖಗೋಳ ಲೆಕ್ಕಾಚಾರಗಳ ಆರ್ಯ ಸಿದ್ಧಾಂತ ಎಂಬ ಕೃತಿಯನ್ನು ರಚಿಸಿದ್ದು ಅದು ಸದ್ಯ ಕಳೆದು ಹೋಗಿದೆ. ಇದರ ಬಗ್ಗೆ ಗಣಿತಜ್ಞರಾದ ವರಾಹಮಿಹಿರ ಹಾಗೂ ಭಾಸ್ಕರ ಅವರು ಉಲ್ಲೇಖಿಸಿದ್ದಾರೆ. ಈ ಕೃತಿ ಗ್ರಹಗಳ ಹಾಗೂ ಸೂರ್ಯ ಸಿದ್ಧಾಂತವನ್ನು ಒಳಗೊಂಡಿದ್ದು ಹಲವಾರು ಖಗೋಳ ಉಪಕರಣಗಳ ಬಗ್ಗೆಯೂ ಮಾಹಿತಿಯನ್ನು ಒಳಗೊಂಡಿತ್ತು. ಇವರು ಬರೆದ 3ನೇ ಕೃತಿಯೊಂದು ಅರೇಬಿಕ್ ಭಾಷೆಯಲ್ಲಿ ಅಲ್ ನನ್ಫ್ ಹೆಸರಿನಲ್ಲಿದ್ದು ಅದರ ಮೂಲ ಸಂಸ್ಕೃತ ಕೃತಿ ದುರಾದೃಷ್ಟವಶಾತ್ ಕಳೆದು ಹೋಗಿದೆ. ಆರ್ಯಭಟಿಯ ಕೃತಿಯನ್ನು ಆರ್ಯಭಟರೇ ರಚಿಸಿದ್ದರು. ಅದಕ್ಕೆ ಹೆಸರು ನೀಡಿದ್ದು ಅವರ ಶಿಷ್ಯ ಒಂದನೇ ಭಾಸ್ಕರ. ಒಂದನೇ ಭಾಸ್ಕರ ಅವರು ಈ ಕೃತಿಯನ್ನು ಆಶ್ಮಕತಂತ್ರ ಅಂತಲೂ ಸಂಬೋಧಿಸಿದ್ದಾರೆ. ಆಶ್ಮಕತಂತ್ರ ಅಂದರೆ ಆರ್ಯಶತಾಸ್ ಅಷ್ಟ ಅರ್ಥಾತ್ 108 ಪದ್ಯಗಳ ಸಂಪುಟ ಎಂದಾಗುತ್ತದೆ. ಆರ್ಯಭಟಿಯ ಕೃತಿಯನ್ನು ಅತ್ಯಂತ ಕ್ಲಿಷ್ಟ ಸೂತ್ರ ಸಾಹಿತ್ಯದಲ್ಲಿ ರಚಿಸಲಾಗಿದೆ. ಪ್ರತಿಯೊಂದು ಸಾಲು ಕೂಡ ಅತ್ಯಂತ ಕಠಿಣ ಹಾಗೂ ಸಂಕೀರ್ಣವಾಗಿದೆ. ಈ ಕೃತಿಯಲ್ಲಿ 108 ಪದ್ಯಗಳು ಹಾಗೂ 13 ಪರಿಚಯಾತ್ಮಕ ಪದ್ಯಗಳಿವೆ. ಇನ್ನು ಇದನ್ನು 4 ಅಧ್ಯಾಯಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಗೀತಿಕಾ ಪಥ, ಗಣಿತ ಪಥ, ಕಲಾಕ್ರಿಯಾ ಪಥ ಹಾಗೂ ಗೋಲಪಥ. ಈ 4 ಪಥ ಅಥವಾ ಅಧ್ಯಾಯಗಳಲ್ಲಿ ಜ್ಯೋತಿಷ್ಯ ವಿಜ್ಞಾನ, ಖಗೋಳ ವಿಜ್ಞಾನ, ಗಣಿತಕ್ಕೆ ಸಂಬಂಧಪಟ್ಟ ವಿವರಗಳು, ಗ್ರಹಗಳ ಸ್ಥಾನಗಳನ್ನು ನಿರ್ಧರಿಸುವ ವಿಧಾನ, ತಿಂಗಳು, ವಾರ, ದಿನಗಳ ಲೆಕ್ಕಾಚಾರ, ಭೂಮಿಯ ಆಕಾರ, ಹಗಲು ರಾತ್ರಿಗಳ ಕಾರಣ, ರಾಶಿಚಕ್ರಗಳ ಮಾಹಿತಿ, ಗ್ರಹಗಳ ಪರಿಕಲ್ಪನೆ, ಹೀಗೆ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ವಿವರಗಳನ್ನು ಪದ್ಯಗಳ ಮೂಲಕ ವಿವರಿಸಿದ ಮಹಾನ್ ವಿಜ್ಞಾನಿಯೇ ಈ ಆರ್ಯಭಟ. ಸ್ನೇಹಿತರೆ, ನಿಮಗೆ ಅಚ್ಚರಿಯಾಗಬಹುದು, ಆರ್ಯಭಟ ಅದೆಂತಹ ಜ್ಞಾನಿಯಾಗಿದ್ದರು ಎಂದರೆ ಆಗಿನ ಕಾಲದಲ್ಲೇ ಸಾಪೇಕ್ಷತಾ ಸಿದ್ಧಾಂತವನ್ನು ತಮ್ಮದೇ ಶೈಲಿಯಲ್ಲಿ ಆರ್ಯಭಟೀಯ ಗ್ರಂಥದಲ್ಲಿ ಬರೆದು ಬಿಟ್ಟಿದ್ದಾರೆಂದರೆ ನೀವೇ ಯೋಚಿಸಿ ಅವರ ಅಗಾಧ ಜ್ಞಾನ ಸಂಪತ್ತನ್ನು. ಆರ್ಯಭಟ ಅವರು ಆಧುನಿಕ ವಿಜ್ಞಾನದಲ್ಲಿ ಬಳಸುವ ಸೈನ್, ಕೊಸೈನ್, ವರ್ಸೈನ್ ಹಾಗೂ ಇನ್ವರ್ಸೈನ್ಗಳ ಬಗ್ಗೆ ಅವರ ಕೃತಿಯಲ್ಲಿ ಆಗಿನ ಕಾಲದಲ್ಲೇ ವಿವರಿಸಿದ್ದಾರೆ. ಇದು ಗಣಿತ ಕ್ಷೇತ್ರದಲ್ಲಿ ಇಂದಿಗೂ ಉಪಯೋಗವಾಗುತ್ತಿದೆ. ಇನ್ನು ವಿಜ್ಞಾನ ಗಣಿತ ಕ್ಷೇತ್ರಗಳಲ್ಲಿ ವ್ಯಾಪಕವಾಗಿ ಬಳಸಲ್ಪಡುವ ಪೈ ಮೌಲ್ಯವನ್ನು ಅವರದೇ ಸಂಸ್ಕೃತ ಪದ್ಯದ ಮೂಲಕ ವಿವರಿಸಿದ್ದಾರೆ. ಇವರು ರಚಿಸಿದ ಆರ್ಯಭಟೀಯ ಕೃತಿಯನ್ನು ಅರೇಬಿಕ್ ಭಾಷೆಗೆ ಅನುವಾದಿಸಿ ಅದರ ಸಂಪೂರ್ಣ ಉಪಯೋಗವನ್ನು ಅರಬ್ಬರು ಪಡೆದುಕೊಂಡಿದ್ದಾರೆ. ಇಷ್ಟೆಲ್ಲ ಜ್ಞಾನವನ್ನು ಹೊಂದಿದ್ದ ಆರ್ಯಭಟ ಅವರು 0 ಕಂಡುಹಿಡಿದಿದ್ದಾರೆ ಎನ್ನಲಾಗುತ್ತದೆ. ಆದರೆ ಆರ್ಯಭಟ ಅವರು ಹುಟ್ಟಿದ್ದು 5ನೇ ಶತಮಾನದಲ್ಲಿ, 0 ಕಂಡುಹಿಡುಕಿದ್ದು 3ನೇ ಶತಮಾನದಲ್ಲಿ. ಹೀಗಾಗಿ ಮೆಸಪೊಟಮಿಯನ್ನರು 3ನೇ ಶತಮಾನದಲ್ಲಿ 0 ಆವಿಷ್ಕಾರ ಮಾಡಿದರು ಎನ್ನಲಾಗುತ್ತದೆ. ಇನ್ನು ಕೆಲವರು 4ನೇ ಶತಮಾನದಲ್ಲಿ ಮಾಯನ್ನರು 0 ಕಂಡುಹಿಡಿದರು ಎಂದು ಉಲ್ಲೇಖಿಸುತ್ತಾರೆ. ಮತ್ತೆ ಕೆಲವರು 0 ಆರ್ಯಭಟ ಅಥವಾ ಬ್ರಹ್ಮಗುಪ್ತ ಕಂಡುಹಿಡಿದಿದ್ದಾರ ಎಂಬ ಬಗ್ಗೆಯೂ ಸಂಶಯ ವ್ಯಕ್ತಪಡಿಸುತ್ತಾರೆ. ಇದರ ಬಗ್ಗೆ ಇಂದಿಗೂ ಸ್ಪಷ್ಟತೆ ಇಲ್ಲ. ಆದರೆ ಒಂದಂತೂ ಸ್ಪಷ್ಟ, 3ನೇ ಶತಮಾನದ ಬಕ್ಷಾಲಿ ಅಸ್ತಪ್ರತಿಯಲ್ಲಿ 0 ವ್ಯಾಖ್ಯಾನವಿದೆ. ಆದರೆ ಅದು ಸಂಸ್ಕೃತದಲ್ಲಿದ್ದು 0 ಒಂದು ಚಿಹ್ನೆಯನ್ನು ಬಳಸಿಲ್ಲ. ಇದೇ ಕಾರಣ ಗೊಂದಲಗಳು ಹುಟ್ಟಿಕೊಂಡಿರಬಹುದು. ಸ್ನೇಹಿತರೆ, ನೆನಪಿರಲಿ, ರಾಮಾಯಣದ ಕಾಲದಲ್ಲಿ ರಾವಣನಿಗೆ 10 ತಲೆ ಇತ್ತು ಎಂದು ಪುರಾಣ ಹೇಳುತ್ತದೆ. ಅಂದರೆ ದಶಮಾನ ಪದ್ಧತಿ ಭಾರತೀಯರಿಗೆ ಆಗಿನ ಕಾಲದಲ್ಲಿ ಗೊತ್ತಿತ್ತು ಅನ್ನುವುದು ಸ್ಪಷ್ಟ. ಆದರೆ ಅದಕ್ಕೆ ಚಿಹ್ನೆಗಳಾಗಲಿ ಹಸ್ತಪ್ರತಿಗಳಾಗಲಿ ಇಲ್ಲದರಿಂದ ನಮ್ಮ ಅಮೂಲ್ಯ ಜ್ಞಾನ ಕಂಡವರ ಪಾಲಾಗಿದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ.
ಆರ್ಯಭಟ ಖಗೋಳಶಾಸ್ತ್ರ ಹಾಗೂ ಗಣಿತಶಾಸ್ತ್ರದಲ್ಲಿ ತೋರಿದ ಅಪಾರ ಸಾಧನೆಗಾಗಿ ಬಿಹಾರ ಸರ್ಕಾರ ಪಾಟ್ನಾದಲ್ಲಿ ಆರ್ಯಭಟ ಜ್ಞಾನ ವಿಶ್ವವಿದ್ಯಾಲಯ ಸ್ಥಾಪಿಸಿದೆ. ಅವರ ಗೌರವಾರ್ಥ ನಮ್ಮ ಇಸ್ರೋ ಸಂಸ್ಥೆ ತನ್ನ ಮೊದಲ ಉಪಗ್ರಹಕ್ಕೆ ಆರ್ಯಭಟ ಎಂದು ಹೆಸರಿಟ್ಟಿತ್ತು ಹಾಗೂ ಚಂದ್ರನ ಒಂದು ಕುಳಿಗೆ ಆರ್ಯಭಟ ಎಂದು ಹೆಸರಿಡಲಾಗಿದೆ. ಇನ್ನು ಉತ್ತರಾಖಂಡದ ಸೈನಿತಾಲ್ ಪ್ರದೇಶದಲ್ಲಿ ಆರ್ಯಭಟ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಅಬ್ಸರ್ವೇಷನಲ್ ಸೈನ್ಸ್ ಎಂಬ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಿ ಗೌರವಿಸಲಾಗಿದೆ. ಇವರ ಬಗ್ಗೆ ಇನ್ನಷ್ಟು ವಿವರಗಳನ್ನು ಭಾರತೀಯರಿಗೆ ತಿಳಿಸುವ ಕೆಲಸ ಸರ್ಕಾರ ಮಾಡಲಿ ಎನ್ನುವ ಹಾರೈಕೆಯೊಂದಿಗೆ ಇಂದಿನ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇವೆ. ಸ್ನೇಹಿತರೆ, ನೋಡಿದ್ರಲ್ಲ ಆರ್ಯಭಟ ಎಂಬ ಮಹಾನ್ ಗಣಿತಜ್ಞನ ಬಗ್ಗೆ. ಇಂತಹ ಸಾಧಕರ ಜೀವನ ವೃತ್ತಾಂತವನ್ನು ಮುಂದೆಯೂ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ. ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.